ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇನ್ನು ಕೆಲವೇ ಹೊತ್ತಿನಲ್ಲಿ ಕೆಲವೇ ದಿನಗಳಲ್ಲಿ ನಿಮ್ಮ ಸಿ ಇ ಟಿ ಫಲಿತಾಂಶ ಕೂಡ ಬರುತ್ತದೆ. ಮುಂದೆ ಏನು ಮಾಡಬೇಕು ಅದರ ಬಗ್ಗೆ ಡೀಟೇಲಾಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮ್ಮದು ಸಿ ಇ ಟಿ ಫಲಿತಾಂಶ ಕೂಡ ಬರುತ್ತೆ. ವಾಟ್ ಎವರ್ ರ್ಯಾಂಕ್, ವಾಟ್ ಎವರ್ ಕೋರ್ಸ್, ಯಾವುದೇ ಕೋರ್ಸಲ್ಲಿ ಇಷ್ಟ ರ್ಯಾಂಕ್ ಬಿಟ್ರೆ ಇದ್ರೂ ಕೂಡ ನೀವು ತಲೆ ಕೆಡಿಸ್ಕೊಳ್ಬೇಡಿ. ನೀವು ಸಿ ಇ ಟಿ ಮುಖಾಂತರ ನೀವು ಯಾವುದಕ್ಕೂ ಕೋರ್ಸ್ಗಳಿಗೆ ಇಂಜಿನಿಯರಿಂಗ್ ಅದೇ ರೀತಿ ಯಾವುದೇ ಫೀಲ್ಡ್ಗಳಿಗೆ ಜಾಯ್ನ್ ಆಗ್ತೀನಂದರೆ ಆರಾಮಾಗಿ ನೀವು ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಬೇಕಾಗುತ್ತೆ. ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ರೆಡಿ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಸಕ್ಸಸ್ಫುಲ್ಲಾಗಿ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ನಿಮಗೆ ಆಪ್ಷನ್ ಅಟೆಂಡ್ ಕೂಡ ಬರ್ತಾರೆ. ಆಗ ನೀವು ಕಾಲೇಜಸ್ ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಸೆಕೆಂಡ್ ರೌಂಡ್, ಫಸ್ಟ್ ರೌಂಡ್, ತರ್ಡ್ ರೌಂಡ್ ಇರ್ತದೆ. ಇನ್ ಕೇಸ್ ನೀವು ಸೀಟ್ ಸ್ಯಾಟಿಸ್ಫೈ ಆಗಿ ಅಥವಾ ನೀವು ಹೋಗೋದಾದರೆ ಫಸ್ಟ್ ರೌಂಡಲ್ಲೇ ಬೇಕಾದರೆ ನೀವು ಕಾಲೇಜನ್ನು ಚೂಸ್ ಮಾಡಿ ನಂತರ ಫೀಸ್ನ ಕಟ್ಟಿ ಅಡ್ಮಿಷನ್ ಆಗ್ಬೋದು. ಇವೆಲ್ಲ ಸ್ಟೆಪ್ಸು. ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದುಬಿಟ್ಟು ಮೇನ್ ಸ್ಟೆಪ್ ಆಗಿರುತ್ತೆ.